ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ನಾನು ಈ ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಇದೆಯಾ ಮೇಡಮ್ ದಯವಿಟ್ಟು ತಿಳಿಸಿ, ಯಾಕಂದರೆ ತುಂಬ ವಿಡಿಯೋಸ್ಗಳಲ್ಲಿ ಚಂದ್ರಗ್ರಹಣ ಇದೆ, ಆ ದಿನ ಈ ರೀತಿ ಆಚರಣೆ ಮಾಡಬೇಕು, ಬಾಣಂತಿಯರು ಈ ರೀತಿ ಇರಬೇಕು, ಪ್ರೆಗ್ನೆಂಟ್ ಈ ರೀತಿ ಇರಬೇಕು ಅಂತ ಹೇಳಿ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ದಯಮಾಡಿ ಇದೆಯೋ ಅಥವೋ ಇಲ್ಲವೋ ಆಚರಣೆ ಮಾಡಬೇಕಾ, ದಯಮಾಡಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಒಂದಷ್ಟು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಪಂಚಾಂಗವನ್ನು ನೋಡಿ ನಿಮಗೆ ಸರಿಯಾಗಿ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ 18ನೇ ತಾರೀಕು ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹುಣ್ಣಿಮೆಯನ್ನು ಅನಂತನ ಹುಣ್ಣಿಮೆ ಅಂತ ಹೇಳಿ ಕರಿತೀವಿ ನಾವು. ಇನ್ನು ಈ ದಿನದಿಂದ ನಾವು ಮಹಾಲಯ ಶ್ರಾದ್ದಗಳು ಕೂಡ ಆರಂಭವಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ದಿನ ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಚಂದ್ರಗ್ರಹಣ ಇದೆ, ಚಂದ್ರಗ್ರಹಣ ಇದೆ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಿ, ಯಾವುದೇ ರೀತಿ ಗ್ರಹಣ ಇದೆ ಅಂತ ಹೇಳಿ ನಮ್ಮ ಪಂಚಾಂಗಗಳಲ್ಲಿ ಉಲ್ಲೇಖ ಇಲ್ಲ. ಅದರಲ್ಲೂ ನಾನು ನಿಮಗೆ ನೋಡಿ ಹೇಳುವಂಥ ಪಂಚಾಂಗದಲ್ಲಿ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಬೇಕಿದ್ದರೆ ನಾನು ನಿಮಗೆ ಒಂದು ಫೋಟೋನ ಕೂಡ ನಿಮಗೆ ತೆಗೆದು ಕಳಿಸ್ತೀನಿ, ಸರಿನಾ? ಈ ದಿನ ನಾವು ಹುಣ್ಣಿಮೆಯನ್ನಷ್ಟೇ ಆಚರಣೆ ಮಾಡ್ತಾ ಇದ್ದೇವೆ, ಹೊರತಾಗಿ ಯಾವುದೇ ರೀತಿಯ ಗ್ರಹಣವನ್ನು ನಾವು ಆಚರಣೆ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಚಂದ್ರೋದಯ ಅಂತಂದಾಗ, ನಾವು ನಮ್ಮ ಒಂದು ಪಂಚಾಂಗವನ್ನು ನೋಡಿದಾಗ ನಾವು ಸಂಜೆಯ ಹೊತ್ತಲ್ಲಿ ಚಂದ್ರೋದಯವನ್ನು ಆಚರಣೆ ಮಾಡ್ತೀವಿ. ಅಂದರೆ ಚಂದ್ರ ಉದಯ ಆಗೋದೇ ನಮಗೆ ಸಾಯಂಕಾಲದ ಸಮಯದಲ್ಲಿ, ನಮಗೆ ಬೆಳಗ್ಗಿನ ಸಮಯದಲ್ಲಿ ಯಾವುದೇ ಚಂದ್ರೋದಯ ಆಗೋದಿಲ್ಲ. ಹಾಗಾಗಿ ನೀವು ಯಾವುದೇ ರೀತಿಯ ಆಚರಣೆಯನ್ನು ಕೂಡ ಅವತ್ತು ಮಾಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಆ ದಿನ ಯಾವುದೇ ರೀತಿಯ ಗ್ರಹಣವೂ ಕೂಡ ಇಲ್ಲ. ಆದರೆ ಯಾವ ಒಂದು ಪ್ರಾಂತ್ಯಗಳಲ್ಲಿ, ಯಾಕಂದರೆ ಈ ಚಂದ್ರಗ್ರಹಣ ಅನ್ನುವಂಥದ್ದು ಬೆಳಗ್ಗೆ 6:10 ಚಂದ್ರಗ್ರಹಣ ಅನ್ನುವಂಥದ್ದು ಇರೋದು. ಸೊ ನಮಗೆ ಬೆಳಗ್ಗಿನ ಜಾವ 6:10 ಸೂರ್ಯೋದಯ ಇರುತ್ತೆ, ಹೊರತಾಗಿ ಯಾವುದೇ ಚಂದ್ರೋದಯ ನಮಗೆ ಬೆಳಗ್ಗಿನ ಜಾವ ಇರೋದಿಲ್ಲ. ಯಾವ ಯಾವ ದೇಶಗಳಲ್ಲಿ ಈ ಸಮಯದಲ್ಲಿ ಚಂದ್ರೋದಯ ಇರುತ್ತೆ, ಆ ಒಂದು ಪ್ರಾಂತ್ಯಗಳಲ್ಲಿ ಮಾತ್ರ ಈ ಚಂದ್ರಗ್ರಹಣ ಅನ್ನುವಂಥದ್ದು ಆಚರಣೆಯನ್ನು ಮಾಡಲಾಗತ್ತೆ. ನಮಗೆ ಯಾವುದೇ ರೀತಿ ಬೆಳಗ್ಗಿನ ಜಾವದಲ್ಲಿ ಚಂದ್ರೋದಯ ಇರದೇ ಇರುವಂತಹ ಕಾರಣ ನಮಗೆ ಇದು ಆಚರಣೆ ಇಲ್ಲ. ಯಾಕಂದರೆ ಯಾವುದೇ ಛಾಯೆ ಕೂಡ ನಮಗೆ ಬೀಳದೇ ಇರುವಂತಹ ಕಾರಣ, ನಮ್ಮ ಭಾರತ ದೇಶಕ್ಕೆ ಯಾವುದೇ ಛಾಯೆ ಬೀಳದೇ ಇರುವಂತಹ ಕಾರಣ ನಾವಿದನ್ನು ಆಚರಣೆ ಮಾಡಬೇಕಾಗಿಲ್ಲ. ಯಾಕಂದರೆ ನಮಗೆ ಏನಾದರೂ ಗೋಚಾರ ಇದ್ದರೆ ಮಾತ್ರ ಅದನ್ನು ಆಚರಣೆ ಮಾಡಿದಾಗ ನಮಗೆ ಆ ಫಲಗಳು ಸಿಗತ್ತೆ, ಹೊರತಾಗಿ ನಮಗೆ ಇಲ್ಲದೇ ಇದ್ದರೆ ನಾವು ಯಾಕೆ ಆಚರಣೆ ಮಾಡಬೇಕು? ಈಗ ಒಂದು ಎಕ್ಸಾಂಪಲ್ ಅಂತ ನೋಡೋದಾದರೆ, ಇವತ್ತು ಅನಂತನ ಚತುರ್ದಶಿ, ಇವತ್ತು ಚತುರ್ದಶಿ ಇದೆ, ನಾವು ಚತುರ್ದಶಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಚತುರ್ದಶಿ ಇಲ್ಲದೇ ಇದ್ದರೆ ನಾವಿವತ್ತು ಅನಂತನ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ಫಲ ಸಿಗೋದಿಲ್ಲ. ತುಂಬ ಸಿಂಪಲ್. ಇವತ್ತು ನಮಗೆ ಚತುರ್ದಶಿ ಇರೋದ್ರಿಂದ ನಾವಿವತ್ತು ಅನಂತ ಪದ್ಮನಾಭ ವ್ರತವನ್ನು ಮಾಡ್ತಾ ಇದ್ದೀವಿ, ಹಾಗಾಗಿ ನಾವು ಅದರ ಪೂರ್ಣ ಫಲವನ್ನು ನಾವು ತೆಗೆದುಕೊಳ್ತೇವೆ. ಯಾವುದೇ ಆಚರಣೆ ಇಲ್ಲದೆ, ಅಂದರೆ ಇವತ್ತು ಯಾವುದೇ ಹಬ್ಬ ಇಲ್ಲದೆ ನಾವು ಸುಮ್ಮನೆ ಹಬ್ಬ ಮಾಡಿದ್ರೆ ಏನು ಕೂಡ ಅದರಿಂದ ನಮಗೆ ಪ್ರಯೋಜನ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ನಮಗೆ ಆಚರಣೆ ಯಾವುದಿದೆ ಅದನ್ನು ಮಾತ್ರ ಮಾಡಿ, ಆಚರಣೆ ಇಲ್ಲದೆ ಇರೋದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಬೇರೆಯವರ ವಿಡಿಯೋಗಳಲ್ಲಿ ಯಾವ್ಯಾವ ಪಂಚಾಂಗಗಳನ್ನು ನೋಡಿ ಅವರು ನಿಮಗೆ ಹೇಳುತ್ತಾರೆ ಅಥವಾ ಯಾವ ಪಂಚಾಂಗದಲ್ಲಿ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಅಧ್ಯಯನ ಮಾಡುವಂಥ ಒಂದು ಪಂಚಾಂಗ ಅಥವಾ ನಾನು ಎಲ್ಲ ಹಬ್ಬಗಳನ್ನು ಆಚರಣೆಗಳನ್ನು ಮಾಡುವಂಥ ಒಂದು ಪಂಚಾಂಗ ಏನು ನಾನು ಅನುಸರಿಸ್ತೀನಿ, ಆ ಪಂಚಾಂಗದಲ್ಲಿ ಯಾವುದೇ ರೀತಿಯ ಆಚರಣೆ ಇಲ್ಲ. ಇದನ್ನು ಹೊರತುಪಡಿಸಿ ನನ್ನ ಹತ್ರ ಇನ್ನೂ 2 ಪಂಚಾಂಗ ಇದೆ, ಅದನ್ನು ನೋಡಿದಾಗಲೂ ಕೂಡ ಅದರಲ್ಲೂ ಕೂಡ ಎಲ್ಲೂ ಉಲ್ಲೇಖ ಇಲ್ಲ ಈ ದಿನ ಏನು ಗ್ರಹಣ ಇದೆ ಅಂತ ಹೇಳಿ. ಹಾಗಾಗಿ ತಾವ್ಯಾರೂ ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಹುಣ್ಣಿಮೆಯನ್ನು ಹೇಗೆ ನೀವು ಆಚರಣೆ ಮಾಡ್ತೀರಿ, ನೀವು ಲಕ್ಷ್ಮೀ ಪೂಜೆ ಮಾಡ್ತಿರೋ, ಸತ್ಯನಾರಾಯಣ ಪೂಜೆ ಮಾಡ್ತಿರೋ, ಏನು ಪೂಜೆಗಳನ್ನು ನಿಮ್ಮ ಮನೇಲಿ ಮಾಡ್ಕೊಳ್ತೀರಿ, ಈ ಪೂಜೆಗಳನ್ನು ನೀವು ಮಾಡಿಕೊಳ್ಳ್ರಿ. ಅದನ್ನು ಬಿಟ್ಟು ಗ್ರಹಣದ ಆಚರಣೆ ಅಂತೆಲ್ಲ ಏನು ಇಲ್ಲ. ಇನ್ನು ಬಾಣಂತಿಯರಾಗಲಿ, ಪ್ರೆಗ್ನೆಂಟ್ ಆಗಲಿ, ಒಳಗಡೆ ಇರಬೇಕು, ರೂಮಲ್ಲಿ ಇರಬೇಕು, ಇದೆಲ್ಲ ಏನು ಇಲ್ಲ. ಆರಾಮಾಗಿರಿ, ವೃದ್ಧರು ಆರಾಮಾಗಿರಿ, ಆರಾಮಾಗಿ ಊಟ ಮಾಡಿ, ಆರಾಮಾಗಿ ನಿದ್ದೆ ಮಾಡಿ, ಸರಿನಾ? ಯಾವುದೇ ಗ್ರಹಣದ ಭೀತಿ ಇಲ್ಲ, ನಮ್ಮ ದೇಶಕ್ಕೆ ಇಲ್ಲ, ಬೇರೆ ಕಡೆ ಇದೆ, ನಮ್ಮ ದೇಶಕ್ಕೆ ಇಲ್ಲ, ಸರಿನಾ? ಹಾಗಾಗಿ ಯಾರು ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ದಿನ ಯಾವುದೇ ಗ್ರಹಣದ ಆಚರಣೆ ಮಾಡೋ ಹಾಗಿಲ್ಲ. ಜಸ್ಟ್ ನೀವು ಹುಣ್ಣಿಮೆ ಆಚರಣೆ ಮಾಡಿ ಗ್ರಹಣದ ಆಚರಣೆ ಮಾಡೋ ಹಾಗೇನೂ ಇಲ್ಲ, ಸರಿನಾ? ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇದನ್ನು ಹೊರತುಪಡಿಸಿ ಬೇರೆಯವ್ರ ವಿಡಿಯೋಗಳನ್ನ ನೋಡಿ ನೀವೇನಾದರೂ ಗ್ರಹಣಾಚರಣೆ ಮಾಡ್ತೀನಿ ಅಂದರೆ ಅದು ನಿಮ್ಮಿಷ್ಟ, ನೀವು ಮಾಡ್ಕೊಳ್ಳಿ. ಆದರೆ ಸರಿಯಾಗಿ ನಾನು ನೋಡಿರುವಂಥ ಪ್ರಕಾರ ಯಾವುದು ಗ್ರಹಣಾಚರಣೆ ಇಲ್ಲ. ಜೊತೆಗೆ ನಾನು ನನ್ನ ಗುರುಗಳನ್ನು ಕೂಡ ಕೇಳಿದೆ, ಏನಾದರೂ ಗ್ರಹಣ ಇದೆಯಾ ಗುರುಗಳೇ ಅಂತ ಹೇಳಿದಾಗ ಅವರು ಕೂಡ ಇಲ್ಲಮ್ಮ ಏನೂ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಿಮಗೆ ನಾನು ಈ ಮಾಹಿತಿಯನ್ನು
ತಿಳಿಸ್ಕೊಡ್ತಾ ಇದ್ದೀನಿ, ಸರಿನಾ? ನಾನು ಕೂಡ ಮೂರು ಪಂಚಾಂಗವನ್ನು ನೋಡಿದ್ದೀನಿ, ಮೂರರಲ್ಲೂ ಕೂಡ ಯಾವುದೇ ಗ್ರಹಣದ ಆಚರಣೆ ಬರೆದಿಲ್ಲ. ಏಕೆಂದರೆ ಯಾವುದೇ ಒಂದು ಆಚರಣೆಯನ್ನು ನಾವು ಮಾಡ್ತೀವಿ ಅಂದರೆ ಪಂಚಾಂಗಕರ್ತರು ಅದರಲ್ಲಿ ಖಂಡಿತವಾಗಲೂ ನಮೂದನೆಯನ್ನು ಮಾಡಿರ್ತಾರೆ, ಆಯಿತಾ? ಅವರು ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಒಂದು ಪಂಚಾಂಗವನ್ನು ರೆಡಿ ಮಾಡ್ತಾರೆ, ಆ ಪಂಚಾಂಗದಲ್ಲಿ ಖಂಡಿತವಾಗಲೂ ಉಲ್ಲೇಖ ಮಾಡೇ ಮಾಡಿರ್ತಾರೆ, ಇನ್ ಕೇಸ್ ಆಗಿ ನಮ್ಗೆ ಯಾವುದಾದ್ರೂ ಆಚರಣೆಗಳು ಇದ್ದರೆ, ಸರಿನಾ? ನಮ್ಗೆ ಯಾವುದು ಇದರಲ್ಲಿ ಬರ್ದಿಲ್ಲ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಯಾವುದೇ ಗ್ರಹಣ ಇಲ್ಲ ಹುಣ್ಣಿಮೆಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಈ ದಿನ ವಿಶೇಷವಾಗಿ ನೀವು ಸತ್ಯನಾರಾಯಣ ಪೂಜೆ, ಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಸರಿನಾ? ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ.